ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಜಾಸ್ತಿ ಆಗಬೇಕು ಅಂತ ಇದೀಗ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಮತ ಹಾಕಿದವರಿಗೆ ಮಾತ್ರ ವಾಹನದಲ್ಲಿ ಪರ್ಮಿಷನ್ ಅನ್ನು ಕೊಡ್ತಾ ಇದ್ದಾರೆ. आया जिला प्रवासिगरिगे बिग शॉक एदुरागिदे. नाळे रजेयन्न घोषणे माडलागिदे मतदान दिनदंदु. हीगे सिक्क रजेयन्न मजा माडलिक्के होरटवरिगे इदीग बिग शॉक एदुरागिदे. सिक्क रजे सवियलु सज्जाद प्रवासिगरिगे इद बिग शॉक. राज्य विधानसभा चुनावणे नडेयुत्ते नाळे. ಎಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಮತದಾನವನ್ನ ಮಾಡಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ ಆಯಾ ಜಿಲ್ಲಾಡಳಿತಗಳು ಇದೀಗ ಪ್ರವಾಸಿಗರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿವೆ. ಯಾರು ಮತ ಹಾಕ್ತಾರೋ ಅವರಿಗೆ ಮಾತ್ರ ಪರ್ಮಿಷನ್ ಅನ್ನು ಕೊಡಲಾಗಿದೆ. ಆಯಾ ಜಿಲ್ಲಾಡಳಿತಗಳಿಂದ ಇದೀಗ ಪ್ರವಾಸಿಗರಿಗೆ ಬಿಗ್ ಶಾಕ್. ರಜೆಯ ಮಜಾ ಸವಯಲಿಕ್ಕೆ ಮುಂದಾದಂತಹ ಜನರಿಗೆ ಇದೀಗ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ನಿರ್ಬಂಧವನ್ನು ಹೇರಿದ್ದಾರೆ. ವೇತನ ಸಹಿತ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನಾಳೆ ರಾಜ್ಯ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ವೇತನ ಸಹಿತ ರಜೆಯನ್ನು ನಾಳೆ ಘೋಷಣೆ ಮಾಡಲಾಗಿದೆ. ಇಂತಹ ರಜೆಯನ್ನು ಮಜವಾಗಿ ಕನ್ವರ್ಟ್ ಮಾಡ್ತಾ ಇದ್ದಂತವರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಮತದಾನದ ದಿನದಂದು ನಂದಿಗಿರಿಧಾಮ ಬಂದ್ ಆಗಿರುತ್ತೆ. ಜೋಗ ಜಲಪಾತಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ನಂದಿಗಿರಿಧಾಮ, ಜೋಗ ಜಲಪಾತ ಇವೆಲ್ಲದಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಯಾರು ಮತ ಹಾಕಿರ್ತಾರೆ ಅವರಿಗೆ ಮಾತ್ರ ಅವಕಾಶ. ಮೇ 10ರಂದು ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಮತದಾನದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು, ಎಲ್ಲರೂ ಕೂಡ ತಪ್ಪದೆ ಮತವನ್ನ ಚಲಾಯಿಸಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ ಸರ್ಕಾರದಿಂದ ವೇತನ ಸಹಿತ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಆದರೆ ಕೆಲ ಮತದಾರರು ಮತವನ್ನ ಚಲಾಯಿಸದೆ ಬೇರೆ ಕಡೆ ಪ್ರವಾಸಕ್ಕೆ ತೆರಳುತ್ತಾರೆ. ಬನ್ನೇರುಘಟ್ಟ ಆಗಿರ್ಬೋದು, ನಂದಿ ಹಿಲ್ಸ್ ಆಗಿರ್ಬೋದು, ಜೋಗ ಜಲಪಾತ, ಮೈಸೂರು ಜೂ ಆಗಿರ್ಬೋದು, ಪ್ರವಾಸಿ ತಾಣಗಳಿಗೆ ಹೋಗ್ತಾರೆ. ಹೀಗಾಗಿ ಈಗ ಪ್ರವಾಸ ಮಾಡುವವರನ್ನ ತಡೆಯುವ ಉದ್ದೇಶಕ್ಕಾಗಿ ಯಾರು ಮತವನ್ನು ಚಲಾಯಿಸಿರ್ತಾರೆ ಅವರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಜೋಗ ಜಲಪಾತ ಆಗಿರ್ಬೋದು, ನಂದಿ ಹಿಲ್ಸ್ ಇವೆಲ್ಲವಕ್ಕೂ ಕೂಡ ನಿರ್ಬಂಧವನ್ನು ಹೇರಲಾಗಿದ್ದಾರೆ. ಎಲ್ಲರೂ ಕೂಡ ಮತದಾನವನ್ನು ಮಾಡಬೇಕು, ಮತದಾನದಿಂದ ಯಾರೂ ಕೂಡ ದೂರ ಉಳಿಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಇದೀಗ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ರಾಜ್ಯದ ಕೆಲ ಪ್ರಮುಖ ಪ್ರವಾಸಿ ತಾಣಗಳಿಗೆ ಮತದಾನದ ದಿನದಂದು ನಿರ್ಬಂಧವನ್ನು ಹೇರಲಾಗಿದೆ. ಇದೀಗ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮೇ 10ರಂದು ನಡೆಯುವಂಥ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು, ಯಾರು ಕೂಡ ಮತದಾನದಿಂದ ದೂರ ಉಳಿಯಬಾರದು ಅನ್ನುವಂತಹ ಒಂದು ಕಾರಣಕ್ಕಾಗಿ ಇಂತಹ ಒಂದು ನಿರ್ಧಾರವನ್ನು ಆಯಾ ಜಿಲ್ಲಾಡಳಿತ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ. ಇದರ ಉದ್ದೇಶ ಮತ್ತೇನೂ ಇಲ್ಲ, ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು, ಎಲ್ಲರೂ ಕೂಡ ತಪ್ಪದೇ ತಮ್ಮ ಮತವನ್ನು ಚಲಾಯಿಸಿ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಭಾಗವಹಿಸಬೇಕು ಅನ್ನೋದಷ್ಟೇ ಸರ್ಕಾರದ ಉದ್ದೇಶ. ಅದೇ ಕಾರಣಕ್ಕಾಗಿ ಜಿಲ್ಲಾಡಳಿತದಿಂದ ಇಂತಹ ನಿರ್ಬಂಧಗಳನ್ನು ಹೇರಲಾಗಿದೆ.